ಇಲ್ಲ, ತುಂಬ ಚೆನ್ನಾಗಿದೆ. ನಾನು ಕಾನ್ಸ್ಟೆಂಟಾಗಿ ನಾನು ವೈಯಕ್ತಿಕವಾಗಿ ಜಾಸ್ತಿ ಹೋಗೋಕ್ಕಾಗಲಿಲ್ಲ, ಬಟ್ ವಿಡಿಯೋ ಮೆಸೇಜಸ್ಸು ಇದನ್ನೇ ಕೊಟ್ಟುಕೊಂಡು, ಯಾಕೆಂದ್ರೆ ಇವತ್ತೆಲ್ಲ ಈ ಥರನೇ ನಾವೆಲ್ಲ ಚುನಾವಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಇರೋದ್ರಿಂದ ಶಿವಣ್ಣವರು ಕೂಡ ಕೆಲವರಿಗೆಲ್ಲ ವಿಡಿಯೋ ಮೆಸೇಜ್ ಮಾಡಿಸಿ, ಸರ್ ನೀವೇನು ಪರವಾಗಿಲ್ಲ ಬರೋದು, ಯಾಕೆಂದ್ರೆ ನೀವು ಅಲ್ಲಿ ಕೆಲಸ ಇದೆ ಅಂತೇಳಿ ಹೇಳಿದರು. ಆ ರೀತಿ ವಿಡಿಯೋ ಮೆಸೇಜ್ ಮಾಡಿಲ್ಲ. ಆಮೇಲೆ ನಾವು ರಿಪೋರ್ಟ್ ತರಿಸ್ಕೋಬೇಕಾದ್ರೆ ನನಗನ್ಸುತ್ತೆ ಏನು ವಾತಾವರಣ ನೋಡಿದರೆ ಯಾರು ಸೋಲಲ್ಲ ಅಂತೇಳಿ ಆ ಥರ ಇದೆ. ಯಾಕೆಂದರೆ ನಮಗೆ ಗ್ಯಾರಂಟಿನೇ ಈ ಥರ ವಾತಾವರಣ ನಾವು ಮತದಾರರಿಗೆ ಹೋದಾಗ ಅವ್ರು ರಿವರ್ಸ್ ಹೊಡಿತಾರೆ, ಅಭಿವೃದ್ಧಿ ಆಗಿಲ್ಲ ಇದು ಮಾಡಿಲ್ಲ ಅಂತ. ಈಗ ಇದು ಸ್ವಲ್ಪದಲ್ಲಿ ನನಗೂ ಕೇಳ್ತಾರೆ, ಅಣ್ಣ ಇದೊಂದು ರೋಡ್ ಆಗಬೇಕಾಗಿತ್ತಲ್ಲ ಅಣ್ಣ ಅಂತ. ಆಯಿತು ಮಾಡೋಣ, ನೋ ಪ್ರಾಬ್ಲಮ್, ಗ್ಯಾರಂಟಿ ಇದೆ. ಇಲ್ಲ ಇಲ್ಲ ಗ್ಯಾರಂಟಿ ಎಲ್ಲ ಬಂದಿದೆ ಅಣ್ಣ, ಏನು ತೊಂದರೆ ಏನಿಲ್ಲ. ಸೊ ಐ ಥಿಂಕ್ ವಿ ಹ್ಯಾವ್ ಡೆಲಿವರ್ಡ್, ಬಟ್ ದೇರ್ ಇಸ್ ಲಾಂಗ್ ವೇ ಟು ಗೋ. ಇನ್ನೂ 4 ವರ್ಷ ಇದೆ ಆ್ಯಸ್ ಫಾರ್ ಆಸ್ ಸ್ಟೇಟ್ ಗೌರ್ಮೆಂಟ್ ಇಸ್ ಕನ್ಸರ್ನ್. ಬಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ನನಗೆ ಒಂದು, ನಾನು ಎಲ್ಲೇ ಹೋದ್ರೂ ನಿಮ್ಮ ಮಾಧ್ಯಮದಲ್ಲೂ ಕೂಡ ಮತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು ಎಲ್ಲ ಕಡೆಯೂ ಅಷ್ಟೇ, ಮುಂಚೆ ಟೀಕಾ ಟಿಪ್ಪಣಿಗಳನ್ನು ಭಾಳ ಕೀಳ್ಮಟ್ಟಕ್ಕೆ ರಾಹುಲ್ ಗಾಂಧಿಯವ್ರ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಎಲ್ಲ ಮಾತಾಡೋರು. ಈಗ ನನಗನ್ಸುತ್ತೆ ಅದು ಇವತ್ತು ಬಿ ಜೆ ಪಿ ಅವ್ರ ಬಗ್ಗೆ ಮಾತಾಡ್ತಾರೆ, ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಅವ್ರ ಬಗ್ಗೆ. ಆ ಅಸ್ತ್ರ ನಾವು ಒಳ್ಳೇದಕ್ಕೆ ಇಟ್ಕೊಂಡಿದ್ದೀವಿ, ಅವರು ಮತ ಕೇಳೋಕ್ಕೆ ಮಾತ್ರ ಇಟ್ಕೊಂಡಿದ್ದಾರೆ, ಅಷ್ಟೇ ಡಿಫ್ರೆನ್ಸ್. ನಾವು ವ್ಯಾಖ್ಯಾನ ಸಿ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂದರೆ ಸಿ ಇಟ್ ಆಲ್ವೇಸ್, ಈಗ ಯಾವುದೇ ಒಂದು ಕಾರ್ಯಕ್ರಮ ಕೊಟ್ಟಾಗ ಯಾವುದೇ ಒಂದು ಕಾರ್ಯಕ್ರಮ, ಈಗ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದೀವಿ, ಅದಕ್ಕೊಂದು ಆಯೋಗ ಮಾಡ್ತೀವಿ, ಅದನ್ನು ಟೆಕ್ನಿಕಲಿ ನಾವು ಮಾಡಬೇಕಾದ್ರೆ ಸುಮ್ಮನೆ ಮಾಡೋಕ್ಕಲ್ಲ. ಈಗ ನನಗೆ 50 ಎಕರೆ ಇಲ್ಲ 100 ಎಕರೆ ಅಡಿಕೆ ಇದ್ದು ಚೆನ್ನಾಗಿ ಬಂದು ನಾನು ಸಾಲ ಮಾಡ್ಕೊಂಡಿರ್ತೀನಿ ಡಿ ಸಿ ಸಿ ಬ್ಯಾಂಕಲ್ಲಿ ಮಧು ಬಂಗಾರಪ್ಪನ ಮಾಡಬೇಕಾ ಬೇಡವಾ ಸಿ, ಯಾವಾಗಲೂ ಅಷ್ಟೇ ತಿಳ್ಕೊಳ್ಳಿ. ಆಯಿತು ಸಾಲ ಮನ್ನಾ ಅದಾನಿ ಅಂಬಾನಿ ಮಾಡಬೇಕಾ ಬೇಡ, ಆಸ್ತಿ ಇದೆ ಮಾರಿಬಿಟ್ಟು ಅವ್ರು ಸಾಲ ಮಾಡ್ಕೊಳ್ಳಿ ತೀರ್ಕೊಳ್ಳಿ. ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ, ಯಾಕೆಂದರೆ ಮಳೆ ಮೇಲೆ ಬೆಳೆ ನೋಡ್ತೀವಿ. ಹಾಂ, ನಾನು ಟೆಕ್ನಿಕಲಿ ನಂಗೆ ಗೊತ್ತಿಲ್ಲ ಅದನ್ನ, ನಾನು ಐ ಹ್ಯಾವ್ ನಾಟ್ ಗಾನ್ ಇನ್ ಟು ದ ಡೆಪ್. ಹಾಂ, ನಾನು ನೆಕ್ಸ್ಟ್ ಇದಕ್ಕೇ ವಿತಿನ್ 1 ಡೇ ಜಸ್ಟ್ ಗಿವ್ ಮೀ, ಐ ವಿಲ್ ಗೆಟ್ ಬ್ಯಾಕ್ ಟು ಯು. ನಾನು ಅಷ್ಟೊಂದು ಡೀಟೇಲ್ಸ್ನ ನಾನು ನೋಡೋದಕ್ಕೆ ಹೋಗಿಲ್ಲ ನಾನು. ಇಫ್ ನೋಡೋಣ, ಐ ಥಿಂಕ್ ಸಿ ವಾಟ್ ಎವರ್ ದೇ ಡೂ, ಐ ಥಿಂಕ್ ಇಟ್ ವಿಲ್ ನಾಟ್ ಹರ್ಟ್ ಎನಿಬಡಿ. ಆ ಥರ ಸಿಸ್ಟಮ್ನ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡಿರ್ತಾರೆ, ಅದನ್ನು ಐ ಆಮ್ ವೆರಿ ಶ್ಯೂರ್ ಅಬೌಟ್ ಇಟ್. ಬಟ್ ಈ ವೆಲ್ತ್ ಯಾಕೆಂದರೆ ಸ್ಯಾಮ್ ಪಿಟ್ರೋಡಾ ಇರಲಿ ಯಾರಾದರೂ ಇರಲಿ, ಈವನ್ ನಾನೇ ನಾವು ಮಾಡಿದಾಗ ನಮ್ಮ ರಾಜ್ಯಕ್ಕೆ ನಮಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಮ್ಮ ಜನರಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಸ್ವಭಾವ ನಾವು ಮಾಡಬೇಕಾಗತ್ತೆ, ನಾವು ಅದನ್ನು ಮಾಡಬೇಕಾಗತ್ತೆ. ಸೊ ಸ್ಯಾಮ್ ಪಿಟ್ರೋಡ ಅವರು ಮಾಡಬೇಕಾದ್ರೆ ಏನೋ ಒಂದು ಒಳ್ಳೆ ಯೋಚನೆ ಮಾಡಿಬಿಟ್ಟೇ ಮಾಡಿರ್ತಾರೆ, ಅದನ್ನು ಯಾವ ರೀತಿ ಅಂತ ಹೇಳಿ ನಾನು ಬೇಕಾದ್ರೆ ವಿಶ್ಲೇಷಣೆಯನ್ನು ನೆಕ್ಸ್ಟ್ ಕೊಡಬಲ್ಲೆ, ಬಿಕಾಸ್ ಐ ಡೋಂಟ್ ಹ್ಯಾವ್ ಆಫ್ ಹ್ಯಾಂಡ್ ನಾನು ಐ ಕಾಂಟ್ ಸ್ಪೀಕ್ ಮಚ್ ಅಬೌಟ್ ಇಟ್. ಬಟ್ ನಾನು ಹೇಳೋದು, ಇವರು ಇಷ್ಟೊಂದು ಟೀಕಾ ಟಿಪ್ಪಣಿಯಿಂದ ಅದನ್ನು ಮಾಡ್ತಾರಲ್ಲ, ನಮ್ಮ ಗ್ಯಾರಂಟಿನೂ ಟೀಕಾ ಟಿಪ್ಪಣಿ ಮಾಡಲಿ. ಇಲ್ಲಿ ರಾಜ್ಯಾಧ್ಯಕ್ಷರು ಬಿ ಜೆ ಪಿಯವರು ಹೇಳ್ತಾರೆ ಇವ್ರದು ಶೇಕಡಾವಾರು 10%ಗೂ ಯಾರಿಗೂ ಹೋಗಿಲ್ಲ. 10%ಗೆ ಹೋಗಿಲ್ಲ ಅಂದರೆ ನಮ್ಮನ್ನು ಜಾಡ್ಸ್ ಓದಿಬೇಕಾಗಿತ್ತು, ಯಾರು ನಾವು ಇಲ್ಲಿ ಅಡ್ರೆಸ್ಸಿಗೆ ಇರಬಾರ್ದು. ಆ್ಯಕ್ಚುಲಿ ಅವ್ರಿಗೆ ಮಾಡ್ತಾರೆ ಆ ಕೆಲಸನ, ಅರ್ಜಿ ಹಾಕ್ಕೊಂಡು 15 ಲಕ್ಷ ಕೂತ್ಕೊಂಡವ್ರೆ, ಬುಲೆಟ್ ಟ್ರೈನಿಗೆ ಟಿಕೆಟ್ ತಗೊಂಡು ಕೂತ್ಕೊಂಡಾರೆ, ಪೆಟ್ರೋಲ್ ಪ್ರೈಸ್ ಕಮ್ಮಿ ಆಗುತ್ತೆ ಅಂದ್ಕೊಂಡ್ರು. ನಾವು ಇದನ್ನೇ ತಾನೇ ಲಾಸ್ಟ್ ಟೈಮ್ ನಾವು ಹೋಗಿ ಎಲೆಕ್ಷನಿಗೆ ಮತ ಕೇಳಿದ್ದು ಹೆಂಗ್ರಿ, ಗ್ಯಾಸ್ ಸಿಲಿಂಡರ್ 1,300 ರೂಪಾಯಿ ಮಾಡಿದ್ದಾರೆ, ನಾವು 2,000 ರೂಪಾಯಿ, ನೀವು ಆ ಗ್ಯಾಸ್ ಸಿಲಿಂಡರ್ಗೆ ನಿಮಗೆ ತೊಂದರೆ ಆಗಿದೆ ಅದಕ್ಕೆ ನಾವು ಇದನ್ನೇ ತಾನೇ ನಾವು ತೊಗೊಂಡು ಹೋಗಿದ್ದು. ಜನರು ಅದನ್ನು ನಂಬಿದರು, ಇದನ್ನು ತಗೊಂಡು ಹೋಗಬೇಕಾಗತ್ತೆ ಜನರ ಪರವಾಗಿ, ಅದು ಭಾಳ ಮುಖ್ಯ. ಜನರಿಗೇನು ಸಹಾಯ ಯಾರು ಮಾಡ್ತಾರೆ ಅವ್ರಿಗೆ ಋಣ ತೀರಿಸ್ತಾರೆ, ಅದು ನನಗನ್ಸುತ್ತೆ ಇವತ್ತು ವಿಶ್ವಾಸ ಇದೆ. ಮತ್ತು ಭಾಳ ಒಳ್ಳೆ ಪ್ರೋಗ್ರಾಮ್ನ ಮಾಡ್ಕೊಂಡಿದ್ದೀರಿ, ಈ 5 ಗ್ಯಾರಂಟಿಯನ್ನು ನಾವೇನು ಭಾಳ ಪ್ರಮುಖವಾಗಿ ನಾವು ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ, ಅದನ್ನು ಬಹಳ ಮುಖ್ಯ ನನಗನ್ಸುತ್ತೆ. ಸಾಮಾನ್ಯ ಜನರಿಗೆ ಬದುಕಿಗೆ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ನನಗನ್ಸುತ್ತೆ ಇದಿರುತ್ತೆ ಅಂತಕ್ಕಂಥದ್ದು ವಿಚಾರದ ಮೇಲೆ ನಾವು ಹೋಗ್ತಾ ಇದ್ದೀವಿ. ಐ ಥಿಂಕ್ ದಟ್ಸ್ ಮೋರ್ ದೆನ್ ಇನಫ್, ಸಾಕು ಜನರಿಗೆ, ಇನ್ನೇನು ಬೇಡ.